ಸೊ ದೋಸ್ತರು, ಇವತ್ತು ನಾವು ತಿಳ್ಕೊಳೋಣ ಬರ್ರಿ, ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಪ್ರಾಫಿಟ್ ಐತಿ ಏನಿಲ್ಲ. ಅಂದ್ರೆ ನೀವು ಸ್ವಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ನಿಮ್ಗೆ ಫಾಯ್ದಾ ಐತಿ ಏನಿಲ್ಲ, ನೀವು ಮಾಡ್ಬೇಕೇನು ಮಾಡಬಾರ್ದು ಅನ್ನೋದು ಈ ವಿಡಿಯೋಲಿಂತ ತಿಳ್ಕೊಳ್ಳೋಣ. ನೋಡ್ರಿ, ಜಗತ್ತಿನಾಗ ಯಾವುದು ಬಿಸ್ನೆಸ್ ಇರಲಿ ನಿಮಗೆ ಪ್ರಾಫಿಟ್ ಕೊಡತೈತಿ, ಪ್ರಾಫಿಟ್ ಕೊಡಲಾರ್ದಂತ ಬಿಸ್ನೆಸ್ ಯಾವುದೂ ಇಲ್ಲ ಇಲ್ಲ. ಆಮೇಲೆ ನೀವು ಬಿಸ್ನೆಸ್ ಮಾಡೋದು ರೀತಿ, ಆಮೇಲೆ ಅದ್ರ ತರೀಕ ಏನಿರ್ತೈತಿ ಅದು ತಪ್ಪಾಗಿರ್ಬೋದು, ಆದ್ರೆ ಯಾವುದು ಬಿಸ್ನೆಸ್ ತಪ್ಪಾಗಿರಂಗಿಲ್ಲ. ಯಾಕಂದ್ರೆ ಬಹಳ ಜನ ಅಂತಾರ, ಅಯ್ಯೋ ನಮಗ ಆ ಬಿಸ್ನೆಸ್ ಮಾಡಬಾರ್ದಾಗಿತ್ರಿ, ಸುಮ್ನೆ ಅದ್ರೊಳಗೆ ನಾವು ರೊಕ್ಕ ಹಾಕಿ ಕೈ ಸುಟ್ಕೊಂಡ್ಬಿಟ್ವಿ, ಛೇ ನಮಗೆ ಅದು ಮಾಡಬಾರ್ದಾಗಿತ್ತಂತೆ, ಭಾಳಷ್ಟು ಜನ ಇಂಥವು ಮಾತು ನೀವು ಕೇಳ್ತಿರ್ತೀರಿ. ಅವಾಗ ಆ ಬಿಸ್ನೆಸ್ದೇನು ತಪ್ಪಿರಂಗಿಲ್ಲ, ಅವ್ರಿಗೆ ಆ ಬಿಸ್ನೆಸ್ ಮಾಡಕ್ಕೆ ಬರ್ತಿರಂಗಿಲ್ಲ, ಅದಕ್ಕೆ ಅವ್ರು ಇಂಥದ್ದೆಲ್ಲ ಮಾತು ಹೇಳ್ಕೊಂತ ಅಡ್ಡಾಡ್ತಾರ. ಅವಾಗ ನಿಮಗೆ ಏನಿಸ್ತೈತಿ, ಈ ಬಿಸ್ನೆಸ್ ಮಾಡಲ್ ಸರಿ ಇಲ್ಲ, ಆಮೇಲೆ ಈ ಬಿಸ್ನೆಸ್ ಮಾಡಲ್ ನಡೆಯಂಗಿಲ್ಲ, ಸೊ ನಾವು ಇದು ಮಾಡಕ್ಕೆ ಹೋಗ್ಬಾರಂತೆ. ಭಾಳಷ್ಟು ಜನ ಹಿಂಗೆ ವಿಚಾರ ಮಾಡಿ ಕೆಲವೊಂದು ಪೊಟೆನ್ಷಿಯಲ್ ಬಿಸ್ನೆಸ್ನ ಕೈ ಹಾಕಂಗೆ ಇಲ್ಲ. ಯಾಕಂದ್ರೆ ಯಾರೋ ಒಬ್ರು ಕೈ ಸುಟ್ಕೊಂಡಿರ್ತಾರೆ, ಅದಕ್ಕೆ ನಾವು ನಮ್ದು ಲಾಸ್ ಆಗುತ್ತೆ ಈ ಬಿಸ್ನೆಸ್ನಾಗ ನಾವು ಹೋದ್ರಂತೇಳಿ ಅವ್ರು ಅದ್ರೊಳಗೆ ಹೋಗಂಗಿಲ್ಲ. ಎಷ್ಟೋ ಕಾನ್ಫಿಡೆನ್ಸ್ ಇದ್ರು, ಎಷ್ಟು ಕಾಂಟ್ಯಾಕ್ಟ್ಸ್ ಇದ್ರು, ಎಷ್ಟು ಅದ್ರೊಳಗೆ ಚಲೋ ಪೊಟೆನ್ಷಿಯಲ್ ಇದ್ರು ಆ ಬಿಸ್ನೆಸ್ ಮಂದಿ ಮಾಡಂಗಿಲ್ಲ. ಸೊ ಹಿಂಗೆ ಎಕ್ಸ್ಪೋರ್ಟ್ದೂ ಐತಿ, ಯಾಕಂದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತಂದ್ರೆ ಭಾಳ ದೊಡ್ಡ ಬಿಸ್ನೆಸ್, ಇದನ್ನು ಯಾರು ಲೋಕಲ್ ಮಂದಿ ಮಾಡಕ್ಕೆ ಆಗುದಿಲ್ಲ ಅಂತೇಳಿ ಎಲ್ಲರದು ವಿಚಾರ ಇರ್ತೈತಿ, ಆದ್ರೆ ಹಂಗೇನೂ ಇಲ್ಲ. ಸೊ ಅದಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಪ್ರಾಫಿಟೇಬಲ್ ಐತಿ ಏನಿಲ್ಲ ಇದು ಪ್ರಶ್ನೆನ ತಪ್ಪೈತಿ. ಅಫ್ಕೋರ್ಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಪ್ರಾಫಿಟೇಬಲ್ ಐತಿ. ಸೊ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಸೊ ಇದಕ್ಕಿಂತ ಮೊದಲು ನಾವು ಒಂದು ವಿಡಿಯೋ ಮಾಡಿದೆ, ಅದ್ರೊಳಗೆ ನಾನು ಗೌರ್ಮೆಂಟ್ ಕಡೆಯಿಂದ ಎಕ್ಸ್ಪೋರ್ಟರ್ಸಿಗೆ ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದು ಅದ್ರ ಆ ವಿಡಿಯೋ ಒಳಗೆ ನಾನು ಹೇಳಿದ್ದೆ. ಆ ವಿಡಿಯೋ ನೀವು ನೋಡ್ಬೇಕಂತಂದ್ರೆ ಕಾರ್ನರ್ನಾಗ ನಿಮಗೆ ಐ ಬಟನ್ ಸಿಗ್ತೈತಿ, ಅದನ್ನು ನೀವು ಕ್ಲಿಕ್ ಮಾಡಿರಿ, ಆ ವಿಡಿಯೋಗೆ ನಿಮ್ಗೆ ಲಿಂಕ್ ಸಿಗ್ತೈತಿ, ಅದನ್ನು ನೋಡ್ರಿ. ಅದ್ರೊಳಗೆ ನಾನು MEIS ಸ್ಕೀಮ್, SEIS ಡ್ಯೂಟಿ ಡ್ರಾಬ್ಯಾಕ್, ಅಡ್ವಾನ್ಸ್ ಆಥರೈಸೇಷನ್, ಆಮೇಲೆ EPCG ಸ್ಕೀಮ್, ಇದ್ರೊಳಗೆ ನಿಮಗೆ ಏನೇನು ಬೆನಿಫಿಟ್ಸ್ ಅದು ಗೌರ್ಮೆಂಟ್ನಿಂದ ಸಿಗ್ತೈತಿ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಆಮೇಲೆ ಯು ಬೆನಿಫಿಟ್ಸ್ ಏನದಾವು ಅವು ಪ್ರಾಫಿಟ್ನಾಗ ಅಡಕ್ತವೆ. ಸೊ ಇದು ಒಂದು ಟೈಪ್ ಇಂಡೈರೆಕ್ಟ್ಲಿ ನಿಮಗೆ ಒಂದು ಪ್ರಾಫಿಟ್ ಇದ್ದಂಗೆ. ಆಮೇಲೆ ಪ್ರಾಫಿಟಿಗೆ ಯಾವಾಗಲೂ ರೊಕ್ಕದ ಜೋಡಿ ಡೈರೆಕ್ಟ್ಲಿ ಹೋಲ್ಸಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಭಾಳಷ್ಟು ಜನ ಏನು ಮಾಡ್ತಾರೆ, ನಮಗೆ ಎಷ್ಟು ರೊಕ್ಕ ಸಿಕ್ಕು, ಆಮೇಲೆ ನಾವು ಎಷ್ಟು ರೊಕ್ಕ ಇದ್ರೊಳಗೆ ಗಳಿಸಿದ್ವಿ, ಅದರಿಂದ ನಮಗೆ ಪ್ರಾಫಿಟ್ ಆತೇನಿಲ್ಲ ಅಂತೇಳಿ ಡಿಸೈಡ್ ಮಾಡ್ತಾರೆ. ಆದ್ರೆ ಭಾಳಷ್ಟು ಸಲ ಇಂಡೈರೆಕ್ಟ್ಲಿ ನಮಗೆ ಭಾಳಷ್ಟು ರೀತಿಯಿಂದ ಭಾಳಷ್ಟು ಬೇರೆ ಬೇರೆ ಸೋರ್ಸಸ್ಲಿಂದ ನಮಗೆ ಫಾಯ್ದೆ ಆಗ್ತಿರ್ತೈತಿ, ಅದು ಫ್ಯೂಚರ್ನಾಗ ಫಾಯ್ದೆ ಆಗೋದಿರ್ತೈತಿ, ಆದರೆ ಇವತ್ತಿನ ಡೇಟ್ನಾಗ ನಮಗೆ ಅದು ರೊಕ್ಕ ಸಿಕ್ಕಿರಂಗಿಲ್ಲ. ಸೊ ಯಾವಾಗಲೂ ರೊಕ್ಕ ಆಮೇಲೆ ಪ್ರಾಫಿಟ್ ನೀವು ಇದನ್ನು ಡೈರೆಕ್ಟ್ಲಿ ಲಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ, ಹಂಗಿರಂಗಿಲ್ಲ. ಓಕೆ, ನೀವು ಬಿಸ್ನೆಸ್ನಾಗ ಭಾಳಷ್ಟು ರೊಕ್ಕ ಹಾಕಿರ್ತೀರಿ, ಭಾಳಷ್ಟು ಬಂಡವಾಳ ಹಾಕಿ ನೀವು ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಿ. ಸೊ ಅದಕ್ಕೆ ನಿಮಗೆ ರೊಕ್ಕ ಅಂತೂ ವಾಪಸ್ ಬೇಕೇ ಬೇಕು. ಸೊ ಅಷ್ಟು ಪ್ರಾಫಿಟ್ ಅಂತೂ ಆಗೇ ಆಗ್ತೈತಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಂದ ಇನ್ಡೈರೆಕ್ಟ್ಲಿ ನಿಮಗೆ ಪ್ರಾಫಿಟ್ ಆಗುವಂಥವು ಏನೇನು ಪಾಯಿಂಟ್ಸ್ ಅದಾವ, ಒಂದು 4-5 ಪಾಯಿಂಟ್ಸ್ ಅದಾವ, ನಾವು ಡಿಸ್ಕಸ್ ಮಾಡೋಣ. ನಿಮ್ಮ ಬಾಯರ್ ಅದು ನಿಮ್ಮಿಂದ ಇಷ್ಟು ದೂರ ಇರೋದ್ರಿಂದ ಅವ ನಿಮ್ಮ ಜೋಡಿ ಯಾವಾಗಲೂ ನಿರಂತರವಾಗಿ ಲಾಂಗ್ ಟರ್ಮಿಗೆ ನಿಮ್ಮ ಜೋಡಿ ಬಿಸ್ನೆಸ್ ಮಾಡೋಕ್ಕೆ ಯಾವಾಗಲೂ ತಯಾರಿರ್ತಾನೆ. ಯಾಕಂತಂದ್ರೆ ಇಷ್ಟು ದೂರ ಇರೋದ್ರಿಂದ ಅವಂಗೂ ಹಗಲೆ ಮುಗಲೆ ಬೇರೆ ಎಕ್ಸ್ಪೋರ್ಟರ್ಸ್ ಜೋಡಿ ಆಗಲಿ, ಬೇರೆ ಸಪ್ಲೈಯರ್ಸ್ ಜೋಡಿ ಆಗಲಿ ತಲೆ ಹಚ್ಚಿ ಅವ್ರ ಜೋಡಿ ನೆಗೋಷಿಯೇಟ್ ಮಾಡೋದಾಗಲಿ ಅಥವಾ ಅವ್ರ ಜೋಡಿ ರೇಟ್ ಡಿಸ್ಕಸ್ ಮಾಡೋದಾಗಲಿ, ಪ್ರಾಡಕ್ಟ್ಸ್ ಹೆಂಗೈತಿ, ಟ್ರಯಲ್ ಆ್ಯಂಡ್ ಎರರ್ ಮಾಡೋದು ಅವ್ರಿಗೆ ಬ್ಯಾಡ್ ಆಗಿರ್ತೈತಿ. ನೀವು ಒಂದು 6 ತಿಂಗಳು ಅಥವಾ 1 ವರ್ಷ ನೀವು ಒಬ್ಬರಿಗೆ ಚಲೋತ್ನಂಗೆಲ್ಲ ಸಪ್ಲೈ ಮಾಡಿದ್ರಿ, ಚಲೋ ಸರ್ವಿಸ್ ಕೊಟ್ರಿ ಅಂತಂದ್ರೆ ಅವ ನಿಮ್ಮ ಜೋಡಿ ಸಾಯುತ್ತಾನ ಬಿಸ್ನೆಸ್ ಮಾಡೋಕ್ಕೂ ತಯಾರಿರ್ತಾನೆ. ಸೊ ಇದೇ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಜಾ. ಯಾಕಂತಂದ್ರೆ ಇಲ್ಲೇ ನೀವು ಒಂದು ಎಕ್ಸಾಂಪಲ್ ತಗೋರಿ, ನಿಮ್ಮ ಮನೆಯಾಗಲಿ ನಿಮ್ಮ ಊರಾಗಲಿ ಒಂದು ಯಾವುದೋ ಅಂಗಡಿ ಹಾಕ್ತೀರಿ. ಸೊ ಒಂದು 4-5 ತಿಂಗಳು ಆಮೇಲೆ 1 ವರ್ಷ ತಾನೇ ನೀವು ಅದು ಅಂಗಡಿ ನಡೆಸ್ತೀರಿ, ಅವಾಗ ಅಂಥದ ಸೇಮ್ ಅಂಗಡಿ ನಿಮ್ಮ ಅಂಗಡಿ ಮಗ್ಲ ಇನ್ನೊಬ್ಬ ಅಂಗಡಿ ಹಾಕ್ತಾನೆ ಅಂತ ತಿಳ್ಕೊರಿ. ಸೊ ಇಲ್ಲಿ ಮಂದಿ ಹೆಂಗಿರ್ತೈತಿ, ಹೋಗ್ತಾರ ನಿಮ್ಮ ಅಂಗಡಿಗೆ ಬರ್ತಾರ, ನೀವು ಒಂದು 2 ರೂಪಾಯಿ ಜಾಸ್ತಿ ಹೇಳಿದ್ರಂತ ನಿಮ್ಮ ಕಡೆ ಬಿಟ್ಟು ಅವ್ನ ಕಡೆ ಹೋಗಿ ತೊಗೊಂಡ್ಬಿಡ್ತಾರ. ಸೊ ಅಲ್ಲೇ ನಿಮ್ಮ ಬಿಸ್ನೆಸ್ಸಿಗೆ ಹೊಡೆದು ಕೊಡ್ತೈತಿ. ಸೊ ಹಂಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ನೇ ಒಟ್ಟಾಗಂಗಿಲ್ಲ. ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬಾಯರ್ಸ್ ಯಾವಾಗಲೂ ಸಪ್ಲೈಯರ್ಸಿಗಾಗಲಿ ಎಕ್ಸ್ಪೋರ್ಟರ್ಸ್ ಆಗಲಿ ಇಮಿಡಿಯೇಟ್ ಚೇಂಜ್ ಮಾಡಂಗಿಲ್ಲ. ಸೊ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಇರೋದು ಲಾಂಗ್ ಟರ್ಮ್ ಪ್ರಾಫಿಟ್ ಅಂತಂದ್ರೆ ಇದು. ಒಂದ್ಸತಿ ನಿಮ್ಮ ಜೋಡಿ ಒಬ್ರು ಪಕ್ಕ ಬಾಯರ್ ಸಿಕ್ರ ಅಂತಂದ್ರೆ ಅವ್ರು ಯಾವಾಗಲೂ ನಿಮ್ಮ ಜೋಡಿ ನಿರಂತರವಾಗಿ ಕೆಲಸ ಮಾಡಕ್ಕೆ ತಯಾರಿರ್ತಾರ. ಆದ್ರೆ ನಿಮಗೆ ಅದ್ರ ತಕ್ಕಂಗೆ ಅವ್ರ ತಕ್ಕಂಗೆ ನೀವು ಕೆಲಸ ಮಾಡ್ಬೇಕಾಗುತ್ತೆ, ಅಂದ್ರೆ ನಿಮ್ಮ ಬಿಸ್ನೆಸ್ ಯಾವಾಗಲೂ ನಡೆದಿರ್ತೈತಿ. ಆಮೇಲೆ ಇದೂ ಒಂದು ಟೈಪ್ ಪ್ರಾಫಿಟ್ ಇದ್ದಂಗೆ. ಭಾಳ ಮಂದಿ ಇದಕ್ಕೆ ಪ್ರಾಫಿಟ್, ಇದ್ರೊಳಗೆ ಏನು ಪ್ರಾಫಿಟ್ ಐತಿ, ನಮಗೇನು ಫಾಯ್ದಾ ಅಂತ ತಿಳ್ಕೋತಾರ. ಆದ್ರೆ ಯಾವಾಗ ನೀವು ಬಿಸ್ನೆಸ್ ಚಾಲೂ ಮಾಡಕ್ಕೆ ಹೋಗ್ತೀರಿ, ಯಾವಾಗ ನಿಮ್ಮ ಬಾಯರ್ಸ್ ಮುರಿತಾರ, ಅವಾಗ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಲಾಸ್ ಏನೈತೆ ಅಂತೇಳಿ. ಸೊ ಇಂಥ ಲಾಸಸ್ಗಳು ನಾವು ಎಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ತೀವೋ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ಎರಡನೇದೇನಂತಂದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ನಿಮ್ಮ ಲೋಕಲ್ ಬಿಸ್ನೆಸ್ಕಿನ್ನ ಒಂದು 10 ಪಟ್ಟು ಜಾಸ್ತಿ ನಿಮಗೆ ಎಕ್ಸ್ಪೋಜರ್ ಸಿಗ್ತೈತಿ. ಅಂದ್ರೆ ನಿಮ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಿಮ್ದು ನೆಟ್ವರ್ಕ್ ಬೆಳಿತೈತಿ. ಆಮೇಲೆ ನೀವು ಖರೆ ಬಿಸ್ನೆಸ್ ಮ್ಯಾನ್ ಆಮೇಲೆ ಬಿಸ್ನೆಸ್ ವುಮನ್ ಆಗಿದ್ರಿ ಅಂತಂದ್ರೆ ಆ ನೆಟ್ವರ್ಕಿಗೆ ನೀವು ಹೆಂಗೆ ಯೂಸ್ ಮಾಡ್ಕೊಂಡು ಅದರಿಂದ ಪ್ರಾಫಿಟ್ ಹೆಂಗೆ ತೆಗಿಬೇಕು ಅನ್ನೋದು ನಿಮಗೆ ಗೊತ್ತಿದ್ದೇ ಇರ್ತೈತಿ. ಆಮೇಲೆ ಅದು ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಏನು ತಲೆ ಕೆಡಿಸ್ಕೊಬೇಡ್ರಿ, ಆ ನೆಟ್ವರ್ಕ್ ನಿಮಗೆ ಸ್ವತಃ ಸ್ವಲ್ಪ ವರ್ಷ ಆದ್ಮೇಲೆ ಎಲ್ಲ ಕಲಿಸ್ತೈತಿ, ನೀವು ಹೆಂಗೆ ಅದನ್ನು ಫಾಯ್ದಾ ತೊಗೋಬೇಕು, ಹೆಂಗೆ ಅದನ್ನು ಲಾಂಗ್ ಟರ್ಮ್ನಾಗ ಅದನ್ನು ಪ್ರಾಫಿಟ್ನಾಗ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿ ನಿಮಗೆ ಸ್ವತಃ ಗೊತ್ತಾಗ್ತೈತಿ.
ನೀವು ಯಾವುದೋ ಒಂದು ಪ್ರಾಡಕ್ಟ್ ಮಾರಾಟ ಮಾಡಕ್ ಹೋಗ್ತೀರಿ, ಯಾವುದೋ ಒಂದು ದೇಶನಾಗ ಹೋಗ್ತೀರಿ ಅಂತ ತಿಳ್ಕೊರಿ, ಅಲ್ಲೇ ನಿಮಗೆ 10 ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗ್ಲಿ, ಬಿಸ್ನೆಸಸ್ ನಿಮಗೆ ಐಡಿಯಾಸ್ ಅದು ಸಿಗ್ತೈತಿ. ಸೊ ಇದು ಒಂದು ಟೈಪ್ ಒಂದು ಪ್ರಾಫಿಟೇ ಇದ್ದಂಗೆ. ಯಾಕಂತಂದ್ರೆ ಇದು ನೀವು ಲೋಕಲ್ ಬಿಸ್ನೆಸ್ ಯಾವಾಗ ಮಾಡ್ತಿರ್ತೀರಿ ಇಂಥ ಎಕ್ಸ್ಪೋಜರ್ ನಿಮಗೆ ಅವಾಗ ಸಿಗಂಗಿಲ್ಲ. ಇದು ಬರೀ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಇಂಥವೆಲ್ಲ ಅಪರ್ಚುನಿಟೀಸ್ ಸಿಗ್ತಾವೆ. ಆಮೇಲೆ ಮೂರನೇದು ಬಂದು ನಿಮಗೆ ಟ್ರಾವೆಲಿಂಗ್ನಾಗ ಇಂಟ್ರೆಸ್ಟ್ ಇತ್ತಂತಂದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಅವರಿಗಂತೂ ಇದು ಸೊನೆಪೆ ಸುಹಾಗ ಇದ್ದಂಗೆ, ಅಂದ್ರೆ ಚೆರಿ ಆನ್ ದ ಕೇಕ್ ಇದ್ದಂಗೆ. ಯಾಕಂದ್ರೆ ಬ್ಯಾಡ್ ಅಂದ್ರೂ ನಿಮಗೆ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಡಕ್ಟ್ಸ್ ಮಾರಕ್ಕಾಗಲಿ, ನಿಮ್ಮ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿ, ನಿಮ್ಮ ಟ್ರಾವೆಲಿಂಗ್ ಅಂತೂ ಯಾವಾಗಲೂ ಮಾಡತಿರ್ಬೇಕಾಗತ್ತೆ. ಪ್ರತಿ ವರ್ಷ ಕೆಲವೊಬ್ಬರು ಟ್ರಾವೆಲ್ ಪ್ಲ್ಯಾನ್ ಮಾಡ್ತಿರ್ತಾರೆ, ವೆಕೇಷನ್ ಅದೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ, ಆದರೆ ಏನೋ ಒಂದಾಗಿ ಅದು ಫೇಲ್ ಆಗ್ತಿರ್ತಾವೆ, ಅವ್ರಿಗೆ ಹೋಗೋಕ್ಕಾಗ್ತಿರಂಗಿಲ್ಲ. ಸೊ ಎಕ್ಸ್ಪೋರ್ಟರ್ಸಿಗೆ ನೀವು ಬೇಕಾದಾಗಲಿ ಅವ್ರಿಗೆ ಬಿಸ್ನೆಸ್ ಟ್ರಿಪ್ಸ್ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆಮೇಲೆ ಅದ್ರ ಸಂಬಂಧ ನೀವು ಯಾವಾಗ ಬಿಸ್ನೆಸ್ ಟ್ರಿಪ್ಸ್ ಮ್ಯಾಗ ಹೋಗ್ತೀರಿ ಅವಾಗ ನೀವು ಕೆಲಸನೂ ಮಾಡ್ಬೋದು, ಅದ್ರ ಜೊತೆಗೆ ಒಂದು 4 ದಿವಸ ಎಕ್ಸ್ಟೆಂಡ್ ಮಾಡಿ ನಿಮ್ಮ ವೆಕೇಷನ್ನು ಅಲ್ಲಿ ಸ್ಪೆಂಡ್ ಮಾಡಿ ನೀವು ಬರ್ಬೋದು. ಸೊ ಯಾವಾಗಲೂ ನಿಮಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗಿರೋದ್ರಿಂದ ಇದು ಒಂದು ಬೆಸ್ಟ್ ಬೆನಿಫಿಟ್. ಅಂದರೆ ನಿಮಗೆ ಬೇರೆ ಎಕ್ಸ್ಟ್ರಾ ನೀವು ವೆಕೇಷನ್ಸ್ ಪ್ಲ್ಯಾನ್ ಮಾಡಿ ಟ್ರಿಪ್ಸ್ ಅದು ಖರ್ಚ ನೀವು ಎಲ್ಲ ಉಳಿಸಿ ನೀವು ಬಿಸ್ನೆಸ್ ಟ್ರಿಪ್ಸ್ನಾಗೆಲ್ಲ ಹಾಕಿ ಅದರಿಂದ ನೀವು ಬಿಸ್ನೆಸ್ನೂ ತರ್ಬೋದು, ಅದ್ರ ಜೊತೆಗೆ ನೀವು ವೆಕೇಷನ್ನು ಸ್ಪೆಂಡ್ ಮಾಡ್ಬೋದು. ಆಮೇಲೆ ನಾ ಈ ಬಿಸ್ನೆಸ್ನಾಗ ಬರೋದಕ್ಕೆ ಇದೂ ಒಂದು ಮೇನ್ ರೀಸನ್ ಇತ್ತು, ಯಾಕಂದ್ರೆ ನಾನು ಟ್ರಾವೆಲಿಂಗ್ ಅಂತ ಭಾಳ ಇಷ್ಟಪಡ್ತೀನಿ. ಸೊ ನನಗೀಗ ಭಾಳ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಭಾಳ ಅಪರ್ಚುನಿಟಿ ಸಿಗ್ತಾವೆ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಆಮೇಲೆ ಅದರಿಂದ ಬಿಸ್ನೆಸ್ನೂ ಬರ್ತೈತಿ, ಆಮೇಲೆ ನನ್ನ ವೆಕೇಷನ್ನೂ ಆಗ್ತೈತಿ. ಸೊ ಹಿಂಗೆ ನಂದು ಎಕ್ಸ್ಟ್ರಾ ನಾ ವೆಕೇಷನ್ ಏನು ಪ್ಲ್ಯಾನ್ ಮಾಡಿ ಅದ್ರ ಹೋಗಿ ನಾ ರೊಕ್ಕ ಖರ್ಚು ಮಾಡಲಾರ್ದ ಬಿಸ್ನೆಸ್ನಾಗ ನಾ ಇನ್ವೆಸ್ಟ್ ಮಾಡ್ತೀನಿ, ಅದ್ರ ಇನ್ವೆಸ್ಟ್ಮೆಂಟ್ಲಿಂತ್ರ ನಂದು ಎಕ್ಸ್ಪೆನ್ಸಸ್ನೂ ವೆಕೇಷನ್ದು ಎಕ್ಸ್ಪೆನ್ಸಸ್ನೂ ಕವರ್ ಆಗ್ತೈತಿ. ಸೊ ಇದೂ ಒಂದು ಟೈಪ್ನ ಪ್ರಾಫಿಟ್ ಅಂತ ಹೇಳಿ ನೋಡ್ತೀನಿ. ಆಮೇಲೆ 4th ಬಂದು ನೀವು ಸಪೋಸ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಇದ್ರಿ ಅಂತಂದ್ರೆ, ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ಮಟೀರಿಯಲ್ ಎಲ್ಲ ತೊಗೊಂಡು ನೀವು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ರಿ ಅಂತಂದ್ರೆ ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಗ್ತೀರಿ. ಸೊ ಮರ್ಚೆಂಟ್ ಎಕ್ಸ್ಪೋರ್ಟರಿಗಂತೂ ಇದು ಒಂದು ಬೆಸ್ಟ್ ಬಿಸ್ನೆಸ್ ಮಾಡಲ್. ಯಾಕಂತಂದ್ರೆ ಮರ್ಚೆಂಟ್ ಎಕ್ಸ್ಪೋರ್ಟರ್ ಕಡೆ ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನೂ ಇರಂಗಿಲ್ಲ, ಅವ್ರದ್ದು ಎಂಪ್ಲಾಯೀಸ್ನೂ ಇರಂಗಿಲ್ಲ, ಆಮೇಲೆ ಸ್ಟಾಕ್ನೂ ಏನು ಮೇಂಟೈನ್ ಮಾಡೋದು ಜರೂರತ್ ಇರಂಗಿಲ್ಲ, ವೇರ್ಹೌಸ್ ಇರಂಗಿಲ್ಲ, ಅವರಿಗೇನು ಸ್ಯಾಲ್ರೀಸ್ ಇರಂಗಿಲ್ಲ, ಓವರ್ ಹೆಡ್ಸ್ ಇರಂಗಿಲ್ಲ, ಆಮೇಲೆ ಭಾಳಷ್ಟು ಲೇಬರ್ದು ಕಿರಿಕಿರಿನೂ ಇರಂಗಿಲ್ಲ, ಏನೂ ಅವ್ರ ತಲೆಗೆ ಇರಂಗೇ ಇಲ್ಲ. ಮರ್ಚೆಂಟ್ ಎಕ್ಸ್ಪೋರ್ಟರ್ ಅಂತ ಬರೀ ಇಲ್ಲಿಂದ ಮಟೀರಿಯಲ್ ತೊಗೊಳ್ಳೋದು, ನಿಮ್ದೇನು ಓವರ್ಸೀಸ್ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡೋದು. ಸೊ ಇದು ಒಂದೇ ಟೆನ್ಷನ್ ಅವ್ರಿಗೆ ಇರ್ತೈತಿ. ಆಮೇಲೆ ಸ್ಪೆಷಲಿ ಇಂಥ ಎಕನಾಮಿ ಯಾವಾಗ ಡೌನ್ ಇರ್ತೈತಿ ಅಂದರೆ ಈಗ ಹೆಂಗೆ ಪ್ಯಾಂಡಮಿಕ್ ನಡೆದೈತಿ, ಕೊರೋನಾ ಸಂಬಂಧ ಹೆಂಗೆಲ್ಲ ಬಿಸ್ನೆಸಸ್ ಎಲ್ಲ ಡೌನ್ ಆಗ್ಯವು, ಅಂಥ ಟೈಮ್ನಾಗಂತೂ ನಿಮ್ದು ಈ ಬಿಸ್ನೆಸ್ ಮಾಡಲ್, ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ ಬಿಸ್ನೆಸ್ ಮಾಡಲ್ ಎಲ್ಲದಕ್ಕಿಂತ ಬೆಸ್ಟ್. ಯಾಕಂತಂದ್ರೆ ನಿಮ್ಗೇನು ತಿಂಗಳ ಖರ್ಚ ಇರ್ತಾವೆ, ಈಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಹಾಕಿದ್ರಿ ಅಂತಂದ್ರೆ ಅದ್ರ ಸಂಬಂಧ ದೊಡ್ಡ ದೊಡ್ಡ ಲೋನ್ಸ್ ಅದ ಇರ್ತಾವೆ, ಅವು ಲೋನ್ಸ್ ನೀವು ಹಫ್ತಾ ಅಂತೂ ತುಂಬಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ ನಡೀಲಿ ಬಿಡಲಿ. ಆಮೇಲೆ ಎಂಪ್ಲಾಯೀಸ್ ಇರ್ತಾರೆ ಭಾಳಷ್ಟು ಜನ, ಅವ್ರಿಗಂತೂ ನೀವು ಸ್ಯಾಲ್ರಿ ಕೊಡಬೇಕಾಗುತ್ತೆ, ಆಮೇಲೆ ಲೇಬರ್ಸ್ ಆಗಲಿ ಅವ್ರಿಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇಂಥವು 108 ಪ್ರಾಬ್ಲಮ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಇರ್ತಾವೆ, ಆದರೆ ಮರ್ಚೆಂಟ್ ಎಕ್ಸ್ಪೋರ್ಟರ್ಸಿಗೆ ಅಂಥದ್ದೇನು ಹೆಡ್ಡೇಕ್ ಇರಂಗಿಲ್ಲ. ಸೊ ಇದೂ ಒಂದು ಫಾಯ್ದಾನೇ ಇರ್ತೈತಿ. ಆಮೇಲೆ ಸಪೋಸ್ ನಾಳೆ ನೀವು ಯಾವುದೋ ಒಂದು ಪ್ರಾಡಕ್ಟ್ ಮಾರಾಕತ್ತೀರಿ ಅಂತ ತಿಳ್ಕೊರಿ, ಆ ಪ್ರಾಡಕ್ಟ್ ಡಿಮಾಂಡ್ ಒಂದು ಯಾವುದೋ ಕಂಟ್ರಿ ಒಳಗೆ ಕಡಿಮೆ ಆಯ್ತಂತಂದ್ರೆ ನೀವು ಫಟಾಕ್ ಅಂತೇಳಿ ಬೇರೆ ಪ್ರಾಡಕ್ಟ್ ನೀವು ಇಂಟ್ರೊಡ್ಯೂಸ್ ಮಾಡಿ ಬೇರೆ ಪ್ರಾಡಕ್ಟ್ ಮಾರಕ್ಕೆ ಚಾಲು ಮಾಡ್ಬೋದು. ಅಂದ್ರೆ ನೀವು ಪ್ರಾಡಕ್ಟ್ಸ್ ನೀವು ರೇಂಜ್ ಹೆಚ್ಚು ಅಥವಾ ಕಡಿಮೆ ಮಾಡೋಕ್ಕೂ ನಿಮ್ಮ ಕಡೆ ಭಾರಿ ಸ್ಕೋಪ್ ಇರ್ತೈತಿ, ಅದ್ರೊಳಗೂ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಈ ಮ್ಯಾನುಫ್ಯಾಕ್ಚರರ್ ಇದ್ರಿ ಅಂತಂದ್ರೆ ನಿಮ್ದೇನು ಪ್ರಾಡಕ್ಟ್ ಇರ್ತೈತಿ, ನೀವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀರಿ ಅದೇ ನಿಮಗೆ ಮಾರಬೇಕಾಗುತ್ತೆ. ಆದರೆ ಮರ್ಚೆಂಟ್ ಎಕ್ಸ್ಪೋರ್ಟರ್ ಅಂತಂದ್ರೆ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಡಿಮಾಂಡ್ ಕಡಿಮೆ ಐತಿ, ಆಮೇಲೆ ಅದ್ರ ಪ್ರಾಫಿಟ್ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಂತಂದ್ರೆ ನೀವು ಇಮಿಡಿಯೇಟ್ಲಿ ಅದನ್ನ ಪ್ರಾಡಕ್ಟ್ ಚೇಂಜ್ ಮಾಡಿ ಬೇರೆ ಪ್ರಾಡಕ್ಟ್ ಮಾರಾಟನೂ ಮಾಡಕ್ ಟ್ರೈ ಮಾಡ್ಬೋದು, ಅಥವಾ ಅದೇ ಪ್ರಾಡಕ್ಟ್ ನೀವು ಬೇರೆ ಕಂಟ್ರಿಗೆ ಮಾರೋದನ್ನು ಪ್ಲಾನ್ ಮಾಡ್ಬೋದು. ಸೊ ಹಿಂಗೆ ಇನ್ ಶಾರ್ಟ್ ಹೇಳ್ಬೇಕಂತಂದ್ರೆ ಮರ್ಚೆಂಟ್ ಎಕ್ಸ್ಪೋರ್ಟರ್ಸಿಗೆ ಫ್ರೀಡಮ್ ಇರ್ತೈತಿ, ನಿಮ್ಮ ಬಿಸ್ನೆಸ್ಸಿಗೂ ಫ್ರೀಡಮ್ ಇರ್ತೈತಿ, ಆಮೇಲೆ ಪರ್ಸನಲಿ ನಿಮಗೂ ಫ್ರೀಡಮ್ ಇರ್ತೈತಿ. ಸೊ ಹಿಂಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ದು ಭಾಳಷ್ಟು ಫಾಯ್ದೆಗಳು ಅದಾವೆ. ಆಮೇಲೆ ನೀವು ಒಂದ್ಸತಿ ಈ ಬಿಸ್ನೆಸ್ನಾಗ ಬಂದು ಒಂದು ಸ್ವಲ್ಪ ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ ಆತಂತ ಆಮೇಲೆ ನಿಮಗೆ ಮಜಾ ಬರೋಕ್ಕೆ ಚಾಲು ಆಗುತ್ತೆ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೂ ನಿಮಗೆ ಒಂದು ಸಾರ್ಥಕ ಆತಪ್ಪ ಅಂತೇಳಿ ನಿಮಗೆ ಸ್ವತಃ ಅನ್ನಿಸ್ತೈತಿ. ಅದಕ್ಕೆ ನಾನು 100% ಎಕ್ಸ್ಪೋರ್ಟ್ ಬಿಸ್ನೆಸ್ ರೆಕಮೆಂಡ್ ಮಾಡ್ತೀನಿ. ಸೊ ಯಾರು ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಸೀರಿಯಸ್ಲಿ ವಿಚಾರ ಮಾಡಿರಿ, ಇದ್ರ ಬಗ್ಗೆ ವರ್ಕೌಟ್ ಮಾಡಿರಿ, ನಮ್ಮ ವಿಡಿಯೋಸ್ ನೋಡ್ತಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.